ಸೊ ನಮಸ್ತೆ, ನಮ್ಮ ಹೆಸರು ಮುತ್ತುಸೆಲ್ವಣ್ಣ, ತಮಿಳ್ನಾಡು. ನಾನು ಅಪ್ಪುಸಾ ತಿರುವುದ ಮೇಲೆ 3 ವರ್ಷ ಪ್ರಪಂಚ ಪ್ರಯಾಣ ಮಾಡ್ತೇನೆ. ಇದು 21 ಡಿಸೆಂಬರ್ 2021 ಟ್ರಾವೆಲ್ ಸ್ಟಾರ್ಟ್ ಮಾಡಿ ತಮಿಳ್ನಾಡು ಟು ಲಡಾಖ್ ವಿಯ ಮಧ್ಯಪ್ರದೇಶ ಹೋಗಿ, ಲಡಾಖ್ ಟು ಜಮ್ಮು ವಿಯ ಕಾರ್ಗಿಲ್ ಹೋಗಿ, ಜಮ್ಮು ಟು ಗೋವಾ ವಿಯ ರಾಜಸ್ಥಾನ್ ಹೋಗಿ ಈಗ ಬಂದರೆ. ಸೊ ಎಲ್ಲ ಕಡೆ ಹೋಗಿ ಅವರ ಹೆಸರಲ್ಲಿ ಗಿಡಗಳು ಪ್ಲಾಂಟ್ ಮಾಡ್ತೀನಿ. ಆ್ಯಂಡ್ ಈಗ ಬರೀ 312,000 ಗಿಡಗಳು ಪ್ಲಾಂಟ್ ಮಾಡಿ. ಆ್ಯಂಡ್ ಇದು 2 ಗಿನ್ನೆಸ್ ವರ್ಲ್ಡ್ ರೆಕಾರ್ಡ್. 3 ವರ್ಷ 34,300 ಕಿಲೋಮೀಟ್ರ್, 4 ದೇಶ ಪ್ಲಸ್ 1,111 ದಿನ ಪ್ರಯಾಣಕ್ಕೋಸ್ಕರ ವರ್ಲ್ಡ್ ಲಾಂಗ್ ಸೈಕ್ಲಿಂಗ್ ಒಂದು ರೆಕಾರ್ಡ್. ಆ್ಯಂಡ್ ನಮ್ಮ ಬೈಸೈಕಲ್ ಸರ್. ಆ್ಯಂಡ್ ಇದು ನಮ್ಮ ಸೈಕಲ್ ಟೋಟಲ್ 122 ಕೆಜಿ ವೆಯ್ಟ್ ಇರುತ್ತೆ. ಇದು ಟ್ರಾವೆಲ್ ಸ್ಪಾನ್ಸರ್ ಆಗೋಕ್ಕೋಸ್ಕರ ಮಲಗೋದೆಲ್ಲ, ಪೆಟ್ರೋಲ್ ಪಂಪ್, ಊಟ ಎಲ್ಲ ಸೆಲ್ಫ್ ಕುಕಿಂಗ್ ಮಾಡ್ತೀನಿ. ಸೊ ಒಳಗಡೆ ಟೆಂಟ್, ಬೆಡ್ಶೀಟ್, ಗ್ಯಾಸ್ ಎಲ್ಲ ಇರುತ್ತೆ. ಸೊ ಇದು 2 ರೆಕಾರ್ಡ್ಗೋಸ್ಕರ ಎಲ್ಲೆಲ್ಲ ಹೋಗೋನೋ ಅಲ್ಲಿ ಗ್ರಾಮ ರೂಟ್ಲ ಹೋಗಿದ್ರೆ ಪಿ ಡಿ ಓ ಸೈನ್ ಹಾಕಿ, ತಾಲೂಕು ರೂಟ್ಲ ಹೋಗಿದ್ರೆ ತಹಸೀಲ್ದಾರ್ದು ಸಿ ಪಿ ಐದು ಸೈನ್ ಹಾಕಿಬಿಟ್ಟು, ಡಿಸ್ಟ್ರಿಕ್ಟ್ ಹೋಗಿದ್ರೆ ಡಿ ಸಿ ಎಸ್ ಪಿ ಕಡೆ ಸೈನ್ ಹಾಕಿಬಿಟ್ಟು ನಾನು ನೆಕ್ಸ್ಟ್ ತಾಲೂಕು ಗಿಡಗಳು ಪ್ಲಾನ್ ಮಾಡಿಬಿಟ್ಟು ಹೋದೆ. ಈಗ ನೆಕ್ಸ್ಟ್ ಪಾಂಡಿಚೇರಿ ಹೋಗಿ ನೇಪಾಳ್ ವಿಯಾ ಛತ್ತೀಸ್ಗಢ್, ನೇಪಾಳ್ ಟು ವಿಯೆಟ್ನಾಮ್ ವಿಯಾ ನಾಗಾಲ್ಯಾಂಡ್, ವಿಯೆಟ್ನಾಮ್ ಟು ಬಾಂಗ್ಲಾದೇಶ್, ಬಾಂಗ್ಲಾದೇಶ್ ಟು ಡೆಲ್ಲಿ ಜನವರಿ 5, 2025 ಟ್ರಾವೆಲ್ ಕಂಪ್ಲೀಟ್ ಮಾಡ್ತೀನಿ. ಆ್ಯಂಡ್ ಆಮೇಲೆ ಜನವರಿ 15 ಅಪ್ಪು ಸರ್ ಸಮಾಧಿಯಲ್ಲಿ ಫ್ಲಾಗ್ ಬಿಚ್ಚಿಬಿಟ್ಟು ನಾನು ಅಪ್ಪು ಸರ್ ಹೆಸರಲ್ಲಿ ಬರೀ ಪುಸ್ತಕ ಪಬ್ಲಿಷ್ ಮಾಡಿ ಟ್ರಾವೆಲ್ ಪೂರ್ತಿ ಮಾಡ್ತೀನಿ ಸರ್. ಇದು ಆ್ಯಕ್ಚುಲಿ ಟ್ರಾವೆಲ್ ಇದು ಸ್ಪಾನ್ಸರ್ ಇದಿಲ್ಲ ಅಣ್ಣ, ಮಲಗೋದೆಲ್ಲ ಪೆಟ್ರೋಲ್ ಪಂಪ್, ಊಟ ಎಲ್ಲ ಸೆಲ್ಫ್ ಕುಕಿಂಗ್ ಅಣ್ಣ, ಒಳಗಡೆ ಎಲ್ಲ ಥಿಂಗ್ಸ್ ಇರುತ್ತೆ. ಮುಂದೆ ಡೊನೇಷನ್ ಬಾಕ್ಸಲ್ಲಿ ಪೀಪಲ್ ಎಲ್ಲ ಸ್ವಲ್ಪ ಸ್ವಲ್ಪ ಸಹಾಯ ಮಾಡ್ತಾರೆ, ಅದೇ ನಮ್ಮ ಖರ್ಚಿಗೆ ಯೂಸ್ ಮಾಡಿ ಹೋದ್ನೆ ಅಣ್ಣ. ಜನ ಎಲ್ಲ ಹೆಲ್ಪ್ ಮಾಡ್ತಾರೆ. ಆ್ಯಂಡ್ ಇದು ಟ್ರಾವೆಲಲ್ಲಿ ಕರ್ನಾಟಕ ಪೊಲೀಸ್ ಪ್ಲಸ್ ಮೀನ ಅಪ್ಪ ಅಭಿಮಾನಿಗಳು ನಮಗೆ ತುಂಬ ಸಪೋರ್ಟ್ ಮಾಡಿ ಅಣ್ಣ. ಜೈ ಸರಿ ಅಣ್ಣ. ಸೊ ಇದು ಫ್ರಂಟಲ್ಲಿ ನಾನು ಇಲ್ಲಿ ನಾನು ಇಂಡಿಯನ್ ಬರೀತಣ್ಣ, ನೋ ಸ್ಟೇಟ್ ನೋ ಕ್ಯಾಸ್ಟ್ ಅಂದರೆ. ಇದು ಟೋಟಲ್ 1,111 ದಿನ ಪ್ರಯಾಣ, 34,300 ಕಿಲೋಮೀಟ್ರ್. ಆ್ಯಂಡ್ ಇದು ಪ್ಲ್ಯಾನಲ್ಲಿ 5 ಲಕ್ಷ ಗಿಡ ಮಾಡೋದು ಪ್ಲ್ಯಾನ್. ಆ್ಯಂಡ್ ಈಗ 2 ಲೀಟ್ರ್ ನೀರು ಪ್ಲಸ್ ಟೋಟಲ್ 5 ಲೀಟ್ರ್ ನೀರು ಕೆಪಾಸಿಟಿ ಇರುತ್ತೆ. ಆ್ಯಂಡ್ ನೈಟ್ ಹೋಗೋದಕ್ಕೂ ಲೈಟ್ಸು, ಸೈಡ್ ಮಿರರ್ಸು. ಆ್ಯಂಡ್ ಇದು ಸಿಂಧನೂರಲ್ಲಿ ಅಪ್ಪ ಅಭಿಮಾನಿ ಒಬ್ಬರು ಗಿಫ್ಟ್ ಮಾಡಿದ್ದು ಸೈಕಲ್, ಇದು ಸ್ಟ್ಯಾಚು ಅದು, ಅವರೇ ಓನರ್ ಮಾಡಿದ್ದು. ಆ್ಯಂಡ್ ಆಮೇಲೆ ಇಲ್ಲಿ ನಾನು ಬುತ್ತಗ ಬರಿತೀನಿ, ಇದಕ್ಕೋಸ್ಕರ ರೈಟ್ ಪ್ಯಾಡ್ ಇಲ್ಲೇ ಹಾಕಿ, ಇದರಲ್ಲಿ ನಾನು ಹೋದ ಟೈಮ್ ಯಾರ್ಯಾರು ಭೇಟಿ ಮಾಡ್ತೀನೋ ಅದೆಲ್ಲ ನಾನು ಬುತ್ತಗದಲ್ಲಿ ಬರೋದಕ್ಕೋಸ್ಕರ ಇದು ಮಾಡ್ತೀನಿ. ಆಮೇಲೆ ವಾಚ್, ಜಿ ಪಿ ಎಸ್ ಫೋನು ಇರುತ್ತೆ. ಇಲ್ಲಿ ನಾನು ಮೊಬೈಲ್ ಪ್ಲಸ್ ಒಂದು ಬೇಕು ಅಂದರೆ ಎಲೆಕ್ಟ್ರಾನಿಕ್ ಐಟಮ್ಸ್ ಎಲ್ಲ ಇದು ಮಾಡಿ. ಆ್ಯಂಡ್ ಇಲ್ಲಿ ಫ್ಲಾಸ್ಕ್, ಕ್ಯಾಮ್ರಾ ಸ್ಟ್ಯಾಂಡ್ ಎಲ್ಲ ಇರುತ್ತೆ. ಇದು ಮಾಮೂಲು ಸೈಕಲ್, ಗೇರ್ ಎಲೆಕ್ಟ್ರಿಕ್ ಏದೂ ಇಲ್ಲ. ಆ್ಯಂಡ್ ಇದರಲ್ಲಿ ನಮ್ಮದು ಟೆಂಟ್, ಬೆಡ್ಶೀಟ್, ಗ್ಯಾಸ್ ಎಲ್ಲ ಒಳಗಡೆ ಇರುತ್ತೆ. ಆ್ಯಂಡ್ ಇಲ್ಲಿ ಒಂದು ಮಿಂಟ್, 2 ಕೆಳಗಡೆ ಬಾಕ್ಸಲ್ಲಿ 2 ರ್ಯಾಕ್ ಇರುತ್ತೆ. ಒಂದಲ್ಲಿ ನಮ್ಮದು ರೆಫ್ರೆಶ್ಮೆಂಟ್ ಕಿಟ್ ಆ ಟೈಪಲ್ಲಿ ಇರುತ್ತೆ. ಕೆಳಗಡೆ ನಮ್ಮದು ಸೈಕಲ್ ಟೂಲ್ಸ್ ಎಲ್ಲ ಇರುತ್ತೆ. ಇದು ಎಲೆಕ್ಟ್ರಾನಿಕ್ಸ್ ಅಣ್ಣ, ಈಗ ಎಲೆಕ್ಟ್ರಾನಿಕ್ಸ್ ಐಟಮ್ಸ್ ಪ್ಲಸ್ ಅದು ಕೆಳಗಡೆ ಅಣ್ಣ ಸೈಕಲ್. ಓಕೆನಾ ಸರ್, ಅಪ್ಪ ಅಭಿಮಾನಿಗಳಿಗೆ ಏನು ಹೇಳಲು ಬಯಸ್ತೀರಿ ಅಣ್ಣ? ಎಲ್ಲ ಕಡೆ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾರೆ. ಆ್ಯಕ್ಚುಲಿ ಅಪ್ಪ ಅಭಿಮಾನಿಗಳು ಹೊರಗಡೆ ಸ್ಟೇಟ್ಸಲ್ಲಿ ತುಂಬ ಇರ್ತಾರೆ, ಲೈಕ್ ನೀವು ಅಪ್ಪ ಅಭಿಮಾನಿ, ನೀವಿಲ್ವ ಮಾಡಿ ಇಲ್ಲ ಅಣ್ಣ, ಇದೆ ಅಣ್ಣ. ಓಕೆ ಅಣ್ಣ. ಸೊ ಇದು ಅಪ್ಪು ಅಭಿಮಾನಿಗಳು ಎಲ್ಲ ಕಡೆ ನಮ್ಗೆ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾರೆ ಅಣ್ಣ. ಪಂಜಾಬಲ್ಲಿ ಆನಂದ್ಪುರ್ ಶಿಗಾಬ್, ಗುಜರಾತ್ ವಡೋದರ, ರಾಜಸ್ಥಾನ್ ದಾಲ್ಬಾಡಿ ಸ್ಟ್ರೀಟ್, ಹಿಮಾಚಲ್ ಪ್ರದೇಶ್ ಮಂಡಿಲೆಲ್ಲ ನಮ್ಮ ಅಪ್ಪು ಅಭಿಮಾನಿಗಳ ಸಂಘವೇ ಇರುತ್ತೆ. ನಾನು ಅಲ್ಲಿ ಹೋಗಿದ ಟೈಮೆಲ್ಲ ನಮ್ಗೆ ಊಟ ವ್ಯವಸ್ಥೆ, ಮಲಗೋದಕ್ಕೆಲ್ಲ ಇದು ಮಾಡಿ. ಆ್ಯಂಡ್ ಈಗ ಕರ್ನಾಟಕ ಅಲ್ಲಿ ಎಲ್ವೇ ಬೇಕೇ ಬೇಡ, ಎಲ್ಲ ಕಡೆ ನಮ್ಗೆ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾರೆ ಅಪ್ಪು ಅಭಿಮಾನಿಗಳು. ಎಲ್ಲ ಅಭಿಮಾನಿಗಳು ನಮ್ಗೆ ತುಂಬ ರೆಸ್ಪಾನ್ಸ್ ಮಾಡ್ತಾರೆ. ಆ್ಯಂಡ್ ಊಟ ವ್ಯವಸ್ಥೆ, ಮಲಗೋದಕ್ಕೆ ಎಲ್ಲದಕ್ಕೂ ನಮಗೆ ಇಲ್ಲಿ ಬಿದಾರ್ಲಿ ಕೂಡ ಎಸ್ ಪಿ ಸರ್ ಅವರೇ ನಮ್ಗೆ ಮಲಗೋದಕ್ಕೆಲ್ಲ ವ್ಯವಸ್ಥೆ ಮಾಡಿ. ಆ್ಯಂಡ್ ಅಪ್ಪು ಅಭಿಮಾನಿಗಳು ತುಂಬ ಸಪೋರ್ಟ್ ಮಾಡಿ ನೆನ್ನೆ ಬಿಟ್ಟು. ಸೊ ಈಗ ನಾ ಈ ಪ್ರಯಾಣ ನಮಗೆ ತುಂಬ ಸುಖಕರವಾಗಲಿ, ಇದು ಮುಡಿಸ್ಬೇಕು ಅಣ್ಣ ಪ್ರಾರ್ಥನೆ ಮಾಡಿದ ಎಲ್ಲರಿಗೂ ನಮ್ಮದು ತುಂಬ ಧನ್ಯವಾದಗಳು ಅಣ್ಣ. ಅಣ್ಣ ಅಲ್ಕೆ ಅಣ್ಣ, ಸೊ ಇದು ಪಬ್ಲಿಷ್ ಮಾಡಿದ್ದು ಅಲೋ ಬಿದಾರ್ ಯೂಟ್ಯೂಬ್ ಚಾನಲ್ಗೂ ತುಂಬ ಧನ್ಯವಾದಗಳು ಅಣ್ಣ. ಥ್ಯಾಂಕ್ ಯು ಸರ್. ನಿಮ್ಗೆ ಯಾವುದೇ ಇದ್ರಿ